ನಾಲ್ಕನೇ ಸೆಮಿಸ್ಟ್ರಿನ ಭೂಗೋಳಶಾಸ್ತ್ರ ವಿಭಾಗದ ಎಲ್ಲ ಪ್ರಶಿಕ್ಷಣಾರ್ಥಿಗಳೇ, ಈಗಾಗಲೇ ನೀವು 2.1ರಲ್ಲಿ ಮುಂದುವರಿದ ಭಾಗವಾದ ಬೋಧನಾ ಕಲಿಕಾ ಸಾಮಗ್ರಿಗಳ ಮಹತ್ವ ಮತ್ತು ಬೋಧನೋಪಕರಣ ಬಳಕೆಯ ಮೂಲ ತತ್ವಗಳ ಬಗ್ಗೆ ಅಧ್ಯಯನವನ್ನು ಮಾಡಿದಿರಿ. ಇಂದು ನಾನು 1.4 ಮುಂದುವರಿದ ಭಾಗವಾದ ಬೋಧನಾ ಕಲಿಕಾ ಸಾಮಗ್ರಿಗಳ ವಿಧಗಳು, ಟೈಪ್ಸ್ ಆಫ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಬಗ್ಗೆ ಇಂದು ನಿಮಗೆ ವಿಷಯವನ್ನು ತಿಳಿಯಪಡಿಸುತ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಬೋಧನೋಪಕರಣಗಳು ಪಾಠದಲ್ಲಿ ಎಷ್ಟು ಅವಶ್ಯಕತೆ ಇದೆ, ಬೋಧನೋಪಕರಣಗಳು ಯಾವ ರೀತಿಯಾಗಿ ಶಿಕ್ಷಕನಿಗೆ ವರ್ಗದ ಕೋಣೆಯಲ್ಲಿ ಸಹಕಾರವನ್ನು ನೀಡುತ್ತವೆ, ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಕಲಿಯಲಿಕ್ಕೆ ಆಸಕ್ತಿಯನ್ನು ಕೆರಳಿಸುತ್ತವೆ, ಮತ್ತು ವಿದ್ಯಾರ್ಥಿಗಳಲ್ಲಿ ಈ ವಿಷಯದ ಬಗ್ಗೆ ಯಾವ ಶಿಕ್ಷಕರು ಯಾವ ವಿಷಯವನ್ನು ಅಭಿವ್ಯಕ್ತಪಡಿಸ್ತಿರ್ತಾರೋ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ವಿದ್ಯಾರ್ಥಿ ತಿಳಿದುಕೊಳ್ಳಕ್ಕೆ ಎಷ್ಟು ಉಪಯುಕ್ತಕಾರಿಯಾಗಿವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಇಂದು ನಾವು ಬೋಧನಾ ಕಲಿಕಾ ಸಾಮಗ್ರಿಗಳ ವಿಧಗಳ ಬಗ್ಗೆ ನಾವು ಇಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ್ಯಾವ ಬರ್ತವು, ಎಷ್ಟು ಪ್ರಕಾರಗಳು ಅದವು, ಯಾವ ರೀತಿಯಾಗಿ ನಾವು ಬಳಕೆಯನ್ನು ಮಾಡಿಕೊಳ್ಳಬಹುದು, ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೋಧನೋಪಕರಣಗಳ ಬೋಧನಾ ಸಲಕರಣೆಗಳನ್ನು ಬಳಸಿಕೊಳ್ಬಹುದು, ಈ ಎಲ್ಲ ಅಂಶಗಳ ಬಗ್ಗೆ ನಾವಿಂದು ಕುಲಂಕುಷವಾಗಿ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಯಕ್ಕೆ ಪ್ರಯತ್ನಿಸೋಣ. ಪ್ರಿಯ ವಿದ್ಯಾರ್ಥಿಗಳೇ, ಬೋಧನೆ ಕಲಿಕೆಯು ಬೋಧನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಬಳಸಿಕೊಳ್ಳುತ್ತಿದ್ದೇವೆ. ಬೋಧನಾ ಕಲಿಕೆಯ ಒಂದು ಅವಧಿಯಲ್ಲಿ, ಬೋಧನಾ ಕಲಿಕೆಯ ಪ್ರಕ್ರಿಯೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಬಳಸಿಕೊಳ್ತೇವೆ. ಅವುಗಳನ್ನು ನಾವು 4 ರೀತಿಯಲ್ಲಿ ವಿಂಗಡಿಸಬಹುದು ಅಂತಂದೇಳಿ ನೋಡಿ. ಏನಪ್ಪಾ ಅಂತಂದ್ರೆ, ಬೋಧನೋಪಕರಣ ಬೋಧನೆಯನ್ನು ಮಾಡತಕ್ಕಂಥ ಅವಧಿಯಲ್ಲಿ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಬೋಧನೋಪಕರಣಗಳನ್ನ ಸಲಕರಣೆಗಳನ್ನ ಬಳಸಿಕೊಳ್ತೇವೆ. ಅಂತಹವುಗಳನ್ನ 4 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತೇವೆ. ಹೌದು, ಯಾವ್ಯಾವ ಬರ್ತವು? ಫಸ್ಟ್ ಒನ್, ವಿಜುವಲ್ ಮಟೀರಿಯಲ್ಸ್ ಅಂದ್ರೆ ದೃಕ್ ಉಪಕರಣಗಳು ಅಥವಾ ದೃಕ್ ಸಾಮಗ್ರಿಗಳು ಅಂತಂದೇಳಿ ಕರಿತೀವಿ. ಸೆಕೆಂಡ್ ಒನ್, ಶ್ರವಣೋಪಕರಣಗಳು. ಥರ್ಡ್ ಒನ್, ದೃಕ್ ಶ್ರವಣೋಪಕರಣಗಳು. ಫೋರ್ತ್ ಒನ್, ಚಟುವಟಿಕೆ ಕೇಂದ್ರಿತ ಸಾಧನಗಳು ಅಥವಾ ಚಟುವಟಿಕ ಕೇಂದ್ರಿತ ಸಾಧನಗಳು, ಆಕ್ಟಿವಿಟಿ ಓರಿಯಂಟೆಡ್ ಟೂಲ್ಸ್ ಅಂತಂದೇಳಿ ಕರಿತೀವಿ. ಫಸ್ಟ್ ಒನ್ ದೃಕ್ ಸಾಮಗ್ರಿಗಳು ಅಥವಾ ದೃಕ್ ಉಪಕರಣಗಳು ಅಂತಂದೇಳಿ ಕರಿತೀವಿ. ವಿಜುವಲ್ ಮಟೀರಿಯಲ್ಸ್, ಶ್ರವಣೋಪಕರಣಗಳು, ಆಡಿಟರಿ ಮಟೀರಿಯಲ್ಸ್, ದೃಕ್ ಶ್ರವಣೋಪಕರಣಗಳು, ಆಡಿಯೋ ವಿಜುವಲ್ ಮಟೀರಿಯಲ್ಸ್, ಚಟುವಟಿಕೆ ಕೇಂದ್ರಿತ ಸಾಧನಗಳು, ಆಕ್ಟಿವಿಟಿ ಓರಿಯಂಟೆಡ್ ಟೂಲ್ಸ್ ಅಂತಂದೇಳಿ ಕರಿತೀವಿ. ಈ ರೀತಿಯಾಗಿ ಒಟ್ಟು 4 ಪ್ರಕಾರಗಳನ್ನಾಗಿ ಬೋಧನೋಪಕರಣಗಳನ್ನ ವಿಂಗಡಣೆ ಮಾಡಲಾಗಿದೆ ಅಂತಂದು ಹೇಳ್ತಿದ್ವಿ. ನಾವಿಲ್ಲಿ ಹೇಳ್ತೇವೆ, ಈಗ ಒಂದೊಂದಾಗಿ ನೋಡೋಣ. ದೃಕ್ ಉಪಕರಣಗಳು ಅಥವಾ ಸಾಮಗ್ರಿಗಳು ಯಾವ್ಯಾವ ಬರ್ತವು ಬಗ್ಗೆ, ಇದ್ರ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ತಿಳ್ಕೊಳ್ಳಕ ಪ್ರಯತ್ನಿಸೋಣ. ದೃಕ್ ಉಪಕರಣಗಳು ಯಾವ್ಯಾವ ಬರ್ತಪ್ಪ ಅಂತಂದ್ರ, ಗ್ರಾಫಿಕ್ ಏಡ್ಸ್ ಬರ್ತಕ್ಕಂಥದ್ದು ಅಂದ್ರ ಗ್ರಾಫಿಕ್ ಸಾಧನಗಳು, 3 ಆಯಾಮದ ಸಾಧನಗಳು. ನೆಕ್ಸ್ಟ್ ಪ್ರದರ್ಶನ ಹಲಗೆಗಳು, ಡಿಸ್ಪ್ಲೇ ಬೋರ್ಡ್ಸ್ಗಳು ಬರ್ತಕ್ಕಂಥದ್ದು. ಪ್ರಕ್ಷೇಪಣ ಸಾಧನಗಳು, ಪ್ರೊಜೆಕ್ಟೆಡ್ ಏಡ್ಸ್ ಬರ್ತಕ್ಕಂಥದ್ದು. ಪಟಗಳು, ಚಾರ್ಟ್ಸ್, ನಿರ್ದೇಶಕ ಚಿತ್ರಗಳು, ರೇಖಾಚಿತ್ರಗಳು, ಫ್ಲೂ ಚಾರ್ಟ್ಸ್, ಕಥಾಚಿತ್ರಗಳು, ಬರೆದ ಚಿತ್ರಗಳು, ಸಮತಲ ಚಿತ್ರಗಳು, ಛಾಯಾಚಿತ್ರಗಳು, ಕ್ಷಣಿಕ ಫಲಕ, ಫ್ಲಾಶ್ ಕಾರ್ಡ್ಸ್, ಭಿತ್ತಿಪತ್ರ, ಪೋಸ್ಟರ್ಸ್, ವ್ಯಂಗ್ಯಚಿತ್ರಗಳು, ಕಾರ್ಟೂನ್ಸ್, ನಕ್ಷೆಗಳು, ಮ್ಯಾಪ್, ರೇಖಾಲೇಖನ, ಗ್ರಾಫ್ಸ್, ವಿಶ್ಲೇಷಣಾ ಪಟಗಳು, ವೇಳಾಪಟ್ಟಿ, ಟೈಮ್ ಚಾರ್ಟ್, ಸಮಸ್ಯಾಪಟ್ಟಿ, ಇಶ್ಯೂಸ್ ಸಮಸ್ಯಾಪಟ್ಟಿ. ನೆಕ್ಸ್ಟ್ ಪ್ರಕ್ರಿಯಾ ಪಟ್ಟಿ, ಹರಿವು ಪಟ, ಪ್ರವಾಹ ಪಟ, ವೃಕ್ಷ ಪಟ,
ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತ ಬೋಧನೋಪಕರಣಗಳನ್ನ ಅಥವಾ ಸಾಮಗ್ರಿಗಳನ್ನ ನಾವು ಇಲ್ಲಿ ಕಾಣ್ತೇವಿ. ಇವು ಅಲ್ಲದೆ ಮತ್ತೊಂದಿಷ್ಟು ಮುಂದುವರೆದು ನೋಡಿದಪ್ಪ ಅಂತವ್ರ ಪ್ರಾಕೃತಿಕ ನಕ್ಷೆಗಳು, ರಾಜಕೀಯ ನಕ್ಷೆಗಳು, ಐತಿಹಾಸಿಕ ನಕ್ಷೆಗಳು, ಜಲ ಪರ್ಯಟನಾ ನಕ್ಷೆಗಳು, ಹವಾಮಾನ ನಕ್ಷೆಗಳು, ಬಾಹ್ಯ ರೇಖೆಗಳಿಂದ ಕೂಡಿದ ನಕ್ಷೆಗಳು, ಗ್ಲೋಬು, ಮಾದರಿಗಳು, ನೈಜ ವಸ್ತುಗಳು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತ ಮತ್ತ ಗ್ಲಾಸ್ ಬೋರ್ಡ್ಗಳನ್ನ, ಪ್ಲಾನಲ್ ಬೋರ್ಡ್ಗಳನ್ನ, ಮ್ಯಾಗ್ನೆಟಿಕ್ ಬೋರ್ಡ್ಗಳನ್ನ, ಚಿತ್ರಗಳನ್ನ, ಫಿಲ್ಮ್ ಸ್ಟ್ರಿಪ್ಗಳನ್ನ, ಸ್ಲೈಡ್ಸ್ಗಳನ್ನ, ಈ ರೀತಿಯಾಗಿ ಹಲವಾರು ಬೋಧನೋಪಕರಣಗಳನ್ನು ನಾವಿಲ್ಲಿ ಪಾಠದ ಒಂದು ಅವಧಿಯಲ್ಲಿ ಬಳಸಿಕೊಳ್ತೇವಿ ಅಂತ ತಿಳಿಸಿ ನಾವಿಲ್ಲಿ ಹೇಳ್ತೇವಿ. ನೆಕ್ಸ್ಟ್ ಒಂದು ಯಾವ್ದಪ್ಪ ಅಂತಂದ್ರೆ ಶ್ರವಣ ಉಪಕರಣಗಳು ಯಾವ್ಯಾವ ಬರ್ತವು? ರೇಡಿಯೋ ಬರ್ತೈತಿ, ಕೇಳ್ತಕ್ಕಂಥದ್ದು ಒಂದು ಕೇಳ್ತಕ್ಕಂಥದ್ದು, ಗ್ರಾಮಫೋನ್ ಬರ್ತಕ್ಕಂಥದ್ದು, ಟೇಪ್ ರೆಕಾರ್ಡರ್ ಬರ್ತಕ್ಕಂಥದ್ದು, ನೆಕ್ಸ್ಟ್ ದೂರವಾಣಿಯ ಸಂಭಾಷಣೆ, ಧ್ವನಿ ವಿತಾರಕ ಸಾಧನಗಳು, ಸೌಂಡ್ ಡಿಸ್ಟ್ರಿಬ್ಯೂಷನ್ ಸೆಟ್ಸ್ ಅಂತಂದೆ ನೋಡಿ. ಈ ರೀತಿಯಾಗಿ ಶ್ರವಣೋಪಕರಣಗಳನ್ನ ಸಹಿತ ನಾವಿಲ್ಲಿ ಪಾಠದ ಒಂದು ಅವಧಿಯಲ್ಲಿ ಬಳಸಿಕೊಳ್ಳುತ್ತೀವಿ. ಥರ್ಡ್ ಅನ್ನ ದೃಕ್ ಶ್ರವಣೋಪಕರಣಗಳು, ನೋಡುವುದು ಮತ್ತು ಕೇಳುವುದು, ದೂರದರ್ಶನ, ಟೆಲಿವಿಷನ್ ಅಂತ ಹೇಳ್ತಾರೆ. ಇಲ್ಲಿ ನೋಡುವುದು ಕೇಳುವುದು ಎರಡು ಎಟ್ ಟೈಮ್ ಆಗ್ತಕ್ಕಂಥ ಕಾಣ್ತೀವಿ. ಇದರಿಂದ ಮಕ್ಕಳ ಮನಸ್ಸಿನಲ್ಲಿ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ, ಸಂಪೂರ್ಣವಾದ ತಿಳುವಳಿಕೆ ಶಾಶ್ವತವಾಗಿ ಮೂಡಲಿಕ್ಕೆ ಪ್ರಯತ್ನ ಆಗ್ತಕ್ಕಂಥ ಕಾಣ್ತೀವಿ. ನೆಕ್ಸ್ಟ್ ಚಲನಚಿತ್ರಗಳು, ಸೌಂಡ್ ಮೋಷನ್ ಪಿಕ್ಚರ್ಸ್ ಅಂತಂದು ಕರಿತೀವಿ. ನೆಕ್ಸ್ಟ್ ಕಂಪ್ಯೂಟರ್ ಮಲ್ಟಿಮೀಡಿಯಾ ಅಂತಂದು ಹೇಳಿ ಸಹಿತ ಕರಿತೀವಿ. ನೆಕ್ಸ್ಟ್ ಶೋಧಕ ಯಂತ್ರಗಳು, ಇಂಟರ್ನೆಟ್, ಇಮೇಲ್, ವರ್ಲ್ಡ್ ವೈಡ್ ವೆಬ್, ಈ ರೀತಿಯಾಗಿ ಶೋಧಕ ಯಂತ್ರಗಳನ್ನು ಸಹಿತ, ಗಣಕ ಯಂತ್ರಗಳನ್ನು ಸಹಿತ ಇಲ್ಲೇ ಬಳಸಿಕೊಳ್ಳುತ್ತೇವೆ. ನೆಕ್ಸ್ಟ್ ಶಾಲಾ ಕೈತೋಟ, ಸ್ಕೂಲ್ ಗಾರ್ಡನ್, ನೋಡಿ ಇವೆಲ್ಲವುಗಳು ಸಹಿತ ದೃಕ್ ಶ್ರವಣೋಪಕರಣಗಳಲ್ಲಿ ಬರತಕ್ಕಂತ ಭಾಗಗಳು. ನೆಕ್ಸ್ಟ್ ನಾಲ್ಕನೇದ್ದು ಚಟುವಟಿಕೆ ಕೇಂದ್ರಿತ ಸಾಧನಗಳು ಯಾವ್ಯಾವ ಬರ್ತವು? ಕ್ಷೇತ್ರ ಪ್ರವಾಸ, ಫೀಲ್ಡ್ ಟ್ರಿಪ್ಸ್ ಅಂತಂದು ಹೇಳಿ ಕರಿತೀವಿ. ಅದು ಯಾಕಪ್ಪ ಅಂತಂದ್ರ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಪಡಿಬೇಕಂತಂದ್ರ ಅಲ್ಲಿ ನಾವು ಎಲ್ಲೆಲ್ಲಿ ಏನಪ್ಪ ಅಂತ ಪ್ರವಾಸಗಳನ್ನ ಕೈಗೊಳ್ಳಬೇಕು, ಅಲ್ಲಿ ಈ ಪ್ರವಾಸವನ್ನು ಕೈಗೊಂಡಾಗ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು, ಸಂಪೂರ್ಣವಾಗಿ ಮಾಹಿತಿಯನ್ನು ಪಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದಕ್ಕೆ ಯಾವಾಗಲೂ ಸಹಿತ ಅನುಭವಗಳ ಮುಖಾಂತರ ಕಲಿಯಬೇಕು. ಅಂದಾಗ ಮಾತ್ರ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರ ವಿದ್ಯಾರ್ಥಿಗಳಿಗೆ ಆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನ ಕಾಣ್ತೀವಿ. ಕ್ಷೇತ್ರ ಪ್ರವಾಸ, ವಸ್ತು ಸಂಗ್ರಹಾಲಯ, ಮ್ಯೂಸಿಯಂಗೆ ಹೋಗ್ಬೇಕು. ಮ್ಯೂಸಿಯಂಗೆ ಹೋದ್ರೆ ಹಲವಾರು ವಸ್ತುಗಳು ಇರ್ತಕ್ಕಂಥದ್ದು, ಹಲವಾರು ವಿಷಯಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಕ್ಕಂಥದ್ದು. ಲೈಬ್ರರಿ, ಗ್ರಂಥಾಲಯ, ಗ್ರಂಥಾಲಯಕ್ಕೆ ಯಾವಾಗಲೂ ಸಹಿತ ಸತತವಾಗಿ ಹೋಗ್ಬೇಕು ಅಂತದ್ದು. ಇದರಲ್ಲಿ ಎಷ್ಟು ಮಂದಿ ಹೋಗ್ತಾ ಇದ್ದೀರಿ? ಯಾರಲ್ಲೂ ಗ್ರಂಥಾಲಯಕ್ಕೆ ಹೋಗದೆ ಇರ್ತಕ್ಕಂಥದ್ದು ಅಂತೀವಿ. ಯಾವಾಗಾದ್ರೂ ಒಂದು ಹೋಗ್ತೀರಿ, ಬುಕ್ ಐಸ್ಕೊಂತೀರಿ, ಬರ್ತೀರಿ. ಬುಕ್ ಲೈಬ್ರರಿಗಳಿಗೆ ಹೋಗಿ ಅಲ್ಲಿ ನ್ಯೂಸ್ ಪೇಪರ್ಸ್ಗಳನ್ನ, ಕಥೆ ಕಾದಂಬರಿಗಳನ್ನ, ಅದ್ರ ಜೊತೆಗೆ ವಿಶ್ವಕೋಶವನ್ನು ಅವನು ಓದ್ತಕ್ಕಂಥದ್ದು, ಇನ್ನು ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸಂಪನ್ಮೂಲಗಳಿರುತ್ತೆ, ಅವುಗಳನ್ನ ಬಳಸಿಕೊಳ್ತಕ್ಕಂಥದ್ದ ರೂಢಿಯನ್ನ ಬೆಳೆಸ್ಕೊಳ್ಬೇಕು. ನೆಕ್ಸ್ಟ್ ಕೂಟಗಳ ಸಂಘಟನೆ, ಆರ್ಗನೈಸೇಷನ್ ಆಫ್ ಕ್ಲಬ್ಸ್ ಅಂತಂದೇಳಿ, ಅದ ಭೂಗೋಳ ಶಾಸ್ತ್ರದ ಕ್ಲಬ್, ಇತಿಹಾಸದ ಕ್ಲಬ್, ಕನ್ನಡ ಕ್ಲಬ್, ಹೀಗೆ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಬ್ಗಳನ್ನ ಇಲ್ಲಿ ಏನು ಬಳಸಿಕೊಳ್ತಕ್ಕಂಥದ್ದು, ರಚನೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ವೃತ್ತ ಪತ್ರಿಕೆಗಳು ಮತ್ತು ಮ್ಯಾಗ್ಜಿನ್ಸ್, ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗ್ಜಿನ್ಸ್ ಬಗ್ಗೆ ಯಾಕಪ್ಪ ಅಂತಂದ್ರೆ ನ್ಯೂಸ್ ಪೇಪರ್ ಇಡೀ ಈ ಜಗತ್ತಿನಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದನ್ನು ಕಾಣುತ್ತೇವೆ. ಅದು ಮಾಹಿತಿಗಳನ್ನು ಕಲೆ ಹಾಕ್ತಕ್ಕಂಥದ್ದು ಕಾಣುತ್ತೆ. ಆ ಮಾಹಿತಿಗಳನ್ನು ನ್ಯೂಸ್ ಪೇಪರ್ಸ್ಗಳನ್ನು ಓದುವುದರಿಂದ ನಾವು ಇಡೀ ಸಂಪೂರ್ಣವಾಗಿದ್ದ ಪ್ರಪಂಚದಲ್ಲಿ ನಡೀತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಕ್ಕಂಥದ್ದು. ಮ್ಯಾಗ್ಜಿನ್ಸ್ಗಳು ಸಹಿತ ಆ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ಕಾಣ್ತೇವೆ. ಈ ರೀತಿಯಾಗಿ ಚಟುವಟಿಕೆ ಕೇಂದ್ರಿತ ಇವು ಎಲ್ಲವುಗಳನ್ನು ಚಟುವಟಿಕೆ ಕೇಂದ್ರಿತ ಸಾಧನಗಳು ಅಥವಾ ಪ್ರಕಾರಗಳು ಅಥವಾ ವಿಭಾಗಗಳು ಅಂತ ತಿಳಿಸಿ ನಾವು ಇಲ್ಲಿ ಕರಿಬಹುದು. ನೆಕ್ಸ್ಟ್ ದೃಕ್ ಉಪಕರಣಗಳು ಯಾವ್ಯಾವ ಬರ್ತವು? ದೃಕ್ ಉಪಕರಣಗಳ ಕಾರ್ಯಗಳು ಏನು, ಮಹತ್ವ ಏನು ನೋಡೋಣ ಒಂದೊಂದಾಗಿ. ದೃಕ್ ಉಪಕರಣಗಳು ಪ್ರಮುಖ ಜ್ಞಾನೇಂದ್ರಿಯವಾದ ಕಣ್ಣುಗಳನ್ನು ಬಳಸಿ ವಿಷಯ ಮಾಹಿತಿಯನ್ನು ಪಡೆಯುವ, ಗ್ರಹಿಸುವ ಸಾಧನೆಗಳೇ ದೃಕ್ ಉಪಕರಣಗಳು. ದೃಕ್ ಉಪಕರಣಗಳು ಏನಪ್ಪಾ ಅಂತಂದ್ರೆ ಕಣ್ಣುಗಳನ್ನು ಬಳಸಿ ವಿಷಯ ಮಾಹಿತಿಯನ್ನ ಪಡಿತಕ್ಕಂಥದ್ದು.
ಗ್ರಹಿಸ್ತಕ್ಕಂಥ ಸಾಧನಗಳಿಗೆ ನಾವು ಏನ್ ಕರಿತೇವೆ ನಾವು ದೃಕ್ ಶ್ರವಣ ಉಪಕರಣಗಳು ಅಂತಂದ ಹೇಳಿ ಸಹಿತ ದೃಕ್ ಉಪಕರಣಗಳು ಅಂತಂದೇಳಿ ಕರಿತೀವಿ. ಅದ ದೃಕ್ ಉಪಕರಣಗಳು ಅಂತಂದೇಳಿ ನಾವಿಲ್ಲಿ ಕರಿತೇವೆ. ಅಂದ್ರೆ ಕಣ್ಣಿಂದ ನೋಡುವ, ಕಣ್ಣಿನಿಂದ ಕಂಡು ಕಲಿಕೆಗೆ ನೆರವಾಗುವ ಸಾಧನೆಗಳಿಗೆ ದೃಕ್ ಉಪಕರಣಗಳು ಅಂತಂದೇಳಿ ಕರಿತೀವಿ. ನೋಡ್, ಕಣ್ಣಿಂದ ನೋಡ್ತಕ್ಕಂಥದ್ದು, ಕಣ್ಣಿಂದ ನೋಡಿ ಆ ವಿಷಯಗಳನ್ನ ಕಲೀಲಿಕ್ಕೆ ನೆರವಾಗತಕ್ಕಂತಹ ಸಾಧನೆಗಳಿಗೆ ಏನ್ ಕರಿತೀವಿ ನಾವು ದೃಕ್ ಉಪಕರಣಗಳು ಅಂತಂದ ಹೇಳ್ತೀವಿ, ನಾವಿಲ್ಲಿ ಹೇಳ್ತೀವಿ. ಅದಲ್ಲದೆ ಕಣ್ಣಿನಿಂದ ನೋಡಿ ತಿಳಿಯಲು ಅನುಕೂಲವಾಗುವಂತಹ ಉಪಕರಣಗಳನ್ನ ನಾವೇಂತ ಕರಿತೀವಿ, ದೃಕ್ ಉಪಕರಣಗಳು. ಕಣ್ಣಿನಿಂದ ನೋಡಿ ತಿಳಿಯಲು ಅನುಕೂಲವಾಗುವಂತಹ ಉಪಕರಣಗಳನ್ನ ದೃಕ್ ಉಪಕರಣಗಳು ಅಂತಂದ ಹೇಳ್ತೀವಿ, ನಾವಿಲ್ಲಿ ಕರಿತೀವಿ. ಕಣ್ಣಿನಿಂದ ನೋಡಿ ಅನುಭವಗಳನ್ನು ಪಡೆಯುವಂತಹ ಸಾಧನಗಳು ಇವುಗಳಾಗಿರುತ್ತವೆ. ನೋಡು, ಕೇಳ್ತಕ್ಕಂಥದ್ದು ಕಣ್ಣಿನಿಂದ ನೋಡೋದು, ಕಣ್ಣಿನಿಂದ ನೋಡಿ ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಪಡಿತಕ್ಕಂಥದ್ದು, ಅನುಭವಗಳನ್ನ ಪಡೆಯುವಂತಹ ಒಂದು ಸಾಧನಕ್ಕೆ ನಾವು ಏನ್ ಕರಿತೀವಿ, ದೃಕ್ ಉಪಕರಣಗಳು ಅಂತಂದ ಹೇಳಿ ಕರಿತೀವಿ. ದೃಕ್ ಉಪಕರಣಗಳ ಮಹತ್ವ ಯಾವ ರೀತಿಯಾಗಿ ಇದು ಪ್ರಾಮುಖ್ಯತೆಯನ್ನ ಹೊಂದಿದೆ ನೋಡ. ದೃಕ್ ಉಪಕರಣಗಳು ಬೋಧನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ನೋಡ್, ಏನು ದೃಕ್ ಉಪಕರಣಗಳು ಬೋಧನೆ ಕಲಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಕ್ಕಂಥ ಕಾಣ್ತೀವಿ. ಇವುಗಳು ಹೆಚ್ಚು ಮಹತ್ವದಿಂದ ಕೂಡಿವೆ ಅಂತ ಹೇಳ್ತೀವಿ, ನಾವು ಇಲ್ಲಿ ಹೇಳ್ತೇವೆ. ಯಾವ ರೀತಿಯಾಗಿ ದೃಕ್ ಉಪಕರಣಗಳು ಯಾವ ರೀತಿಯಾಗಿ ಪ್ರಾಮುಖ್ಯತೆಯನ್ನು ಹೊಂದಿದೆಪ್ಪ ಅಂತಂದ್ರ, ಮಕ್ಕಳ ವಿಷಯ ಸಂಪತ್ತನ್ನು ಹೆಚ್ಚಿಸಬಹುದು. ನೋಡಿ ತಿಳಿದುಕೊಳ್ಳುವುದರಿಂದ ಮಕ್ಕಳಲ್ಲಿ ವಿಷಯದ ಸಂಪತ್ತನ್ನ ಮತ್ತು ವಿಷಯದ ಪದಗಳ ಸಂಪತ್ತನ್ನ ವೃದ್ಧಿಸ್ತಕ್ಕಂಥದ್ದು. ನೆಕ್ಸ್ಟ್, ಶಿಕ್ಷಕರ ಬೋಧನೆ ಭಾರ ಎನಿಸದೆ ಸರಳ ಹಾಗೂ ಸುಲಭವಾಗುತ್ತದೆ. ಶಿಕ್ಷಕರ ಬೋಧನೆ ಭಾರ ಎನಿಸದೆ ಸರಳ ಹಾಗೂ ಸುಲಭ ಆಗ್ತಕ್ಕಂಥ, ನೋಡು ಒಮ್ಮೊಮ್ಮೆ ವಿದ್ಯಾರ್ಥಿಗಳಿಗೆ ನಾವು ಹೇಳ್ತಕ್ಕಂಥ ವಿಷಯ ಮಕ್ಕಳಿಗೆ ಅರ್ಥ ಆಗದೇ ಇದ್ದಾಗ ಬೋಧನೋಪಕರಣಗಳನ್ನು ಮಕ್ಕಳಿಗೆ ತೋರಿಸುವುದರಿಂದ ಅದನ್ನ ವಿದ್ಯಾರ್ಥಿಗಳು ನೋಡುತ್ತಾ ವೀಕ್ಷಿಸುತ್ತಾ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಳ್ಳತಕ್ಕಂಥ. ನೋಡು, ಶಿಕ್ಷಕರು ಹೇಳ್ತಕ್ಕಂಥ ಬಾಯ್ದರೆಯಾಗಿ ಹೇಳ್ತಕ್ಕಂಥ ವಿಷಯವನ್ನು ಕೇವಲ ಕೇಳುವುದರ ಮುಖಾಂತರ ಅದನ್ನ ನೋಡುವುದು ಮತ್ತು ಕೇಳುವುದು ಎರಡೂ ಎಟ್ ಎ ಟೈಮ್ ಆದಾಗ ಅಲ್ಲಿ ಮಕ್ಕಳಲ್ಲಿ ಏನಪ್ಪ ಅಂತಂದ್ರೆ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದನ್ನ ಕಾಣುತ್ತೇವೆ. ನೆಕ್ಸ್ಟ್, ಇವುಗಳನ್ನು ಬೋಧನೆಯಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದಾಗಿದೆ. ನೋಡು, ನೆಕ್ಸ್ಟ್ ನೇರವಾದ ಅನುಭವಗಳನ್ನು ಒದಗಿಸುವುದಾಗಿದೆ. ನೋಡು, ನೇರವಾಗಿ ಅನುಭವವನ್ನ ತೆಗೆದುಕೊಳ್ತಕ್ಕಂಥ ಕಾಣ್ತೀವಿ. ಶಿಕ್ಷಕರ ಶ್ರಮ ಮತ್ತು ವೇಳೆಯನ್ನ ಉಳಿತಾಯ ಮಾಡುವು. ನೋಡು, ಸ್ಟಾರ್ಟಿಂಗ್ ಮಾತ್ರ ಏನಪ್ಪ ಅಂತ ಬೋಧನೋಪಕರಣಗಳನ್ನ ಬಳಸಲಿಕ್ಕೆ, ಬೋಧನೋಪಕರಣ ರಚನೆಯನ್ನು ಮಾಡಲಿಕ್ಕೆ ಟೈಮು ಮತ್ತು ಶ್ರಮ ಹೆಚ್ಚಾಗ್ತಕ್ಕಂಥದ್ದು. ಒಮ್ಮೆ ರಚನೆಯನ್ನು ಮಾಡಿದ ನಂತರ ಅದನ್ನು ಸುಮಾರು ವರ್ಷಗಳ ಕಾಲದವರೆಗೆ ಅದನ್ನ ಬಳಸಲಿಕ್ಕೆ ಸಹಕಾರಿ ಆಗ್ತಕ್ಕಂಥದ್ದು. ಇದರಿಂದ ಏನಪ್ಪ ಅಂತಂದ್ರೆ ಟೈಮು, ವೇಳೆ ಮತ್ತು ಶ್ರಮ ಕಡಿಮೆ ಆಗ್ತಕ್ಕಂಥ ಕಾಣ್ತೀವಿ. ಮಕ್ಕಳ ಕಲಿಕೆಯಲ್ಲಿ ಕುತೂಹಲ ಮತ್ತು ಆಸಕ್ತಿಯನ್ನುಂಟು ಮಾಡುತ್ತವೆ. ನೋಡು, ವಿವಿಧ ರೀತಿಯಾಗಿರ್ತಕ್ಕಂಥ ಬೋಧನೋಪಕರಣಗಳನ್ನು ಬಳಸುವುದರಿಂದ ಮಕ್ಕಳಲ್ಲಿ ಕಲಿಕೆಯು ಆಸಕ್ತಿತವಾಗಿ ಮತ್ತು ಕುತೂಹಲ ಕೆಲಸತಕ್ಕಂಥ ಕಾಣ್ತೀವಿ. ವಿದ್ಯಾರ್ಥಿಗಳಲ್ಲಿ ವೀಕ್ಷಿಸುವ ಸಾಮರ್ಥ್ಯವನ್ನು ಬೆಳೆಸುವು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಆ ಒಂದು ಬೋಧನೋಪಕರಣಗಳನ್ನ ವೀಕ್ಷಿಸತಕ್ಕಂಥ ಸಾಮರ್ಥ್ಯ ಮಕ್ಕಳಲ್ಲಿ ಬೆಳೆಯುತ್ತದೆ ಅಂತಂದು ಹೇಳ್ತೀವಿ, ನಾವಿಲ್ಲಿ ಹೇಳ್ತೀವಿ. ಎಲ್ಲಾ ಮೇಲಿನ ಅಂಶಗಳಿಂದ ಇದರ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಬಹುದು ಅಥವಾ ಮಹತ್ವವನ್ನು ತಿಳ್ಕೊಳ್ತೀವಿ. ನೆಕ್ಸ್ಟ್, ವಿವಿಧ ರೀತಿಯ ದೃಕ್ ಉಪಕರಣಗಳು ಯಾವ್ಯಾವ ಬರ್ತವು? ಬೋಧನೆಯಲ್ಲಿ ಬಳಸಬಹುದಾದಾಗಿರ್ತಕ್ಕಂಥ ವಿವಿಧ ರೀತಿಯ ದೃಕ್ ಉಪಕರಣಗಳನ್ನು ಈ ಕೆಳಗಿಂತ ನಾವು ವಿಂಗಡಿಸಬಹುದಾಗಿದೆ. ಅವುಗಳು ಒಂದೆದ್ದು ಓವರ್ಹೆಡ್ ಪ್ರೊಜೆಕ್ಟರ್, ಅಂದ್ರ ಶಿರೋನೆತ್ತಿ ಪ್ರಕ್ಷೇಪಕ, ಪಿಕ್ಚರ್ಸ್ ಚಿತ್ರಗಳು, ಸ್ಲೈಡ್ಸ್ ಪ್ರೊಜೆಕ್ಟರ್, ಸ್ಲೈಡ್ಸ್ ಪ್ರಕ್ಷೇಪ, ಚಾರ್ಟ್ಸ್ ತಕ್ತೆ, ಬ್ಲ್ಯಾಕ್ ಬೋರ್ಡ್ ಕಪ್ಪು ಹಲಗೆ, ಮಾದರಿಗಳು ಮಾಡೆಲ್ಸ್, ಮ್ಯಾಪ್ಸ್ ನಕಾಶೆಗಳು, ಗ್ಲೋಬ್ಗಳು, ಇನ್ನು ಮುಂತಾದವುಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಇವೆಲ್ಲವುಗಳು ಸಹಿತ ಪ್ರಮುಖ ದೃಕ್ ಉಪಕರಣಗಳು ಅಂತಂದ ಹೇಳ್ತೀವಿ, ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್, ಚಿತ್ರಗಳು. ಒಂದು ಚಿತ್ರ 1000 ಪದಗಳಿಗೆ ಸಮಾನ. ಏನು ಒಂದು ಚಿತ್ರ 1000 ಪದಗಳಿಗೆ ಸಮಾನ ಅಂತಂದ ಹೇಳ್ತೀವಿ, ನಾವಿಲ್ಲಿ ಹೇಳ್ತೀವಿ. ಈ ಒಂದು ಚಿತ್ರಗಳ ಬಗ್ಗೆ ಮುಂದಿನ ಒಂದು ಅವಧಿಯಲ್ಲಿ ವಿಷಯವನ್ನ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡೋಣ. ಓಕೆ, ಥ್ಯಾಂಕ್ ಯು.